ಹೇಗೆ ಗೊತ್ತಾಯ್ತು ನಾನೇ ಬಂದಿರೋದು ಅಂತ? ಒಳಗ್ ಬನ್ನಿ. I will manage. ನಿಮ್ ಕೈಲಿ ಆಗ್ತಿಲ್ಲ, ತುಂಬಾ ಕುಡ್ದಿದ್ದೀರಾ, ಡ್ರೈವ್ ಬೇರೆ ಮಾಡ್ಕೊಂಡ್ ಬಂದಿದ್ದೀರಾ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಮನೆಯವ್ರ ಗತಿ ಏನು ಮನಸ್? ನಿಮಗೆಲ್ಲ ಗೊತ್ತಾಗುತ್ತಲ್ವಾ ಈ ಮನೇಲಿ ಏನ್ ನಡೀತಾ ಇದೆ, ಯಾರ ಮನಸ್ಸಲ್ಲಿ ಏನ್ ನಡೀತಾ ಇದೆ? ಹೇಗಿದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ. ಐ ಮೀನ್ ಪರ್ಫೆಕ್ಟ್, ಎಲ್ರು ಸಂತೋಷವಾಗಿಟ್ಕೊಳ್ಳೋ ಅಂತ ಸಂಸ್ಕಾರಿ ಹೆಣ್ಮಗಳು ನೀವು. ನಮ್ಮಮ್ಮ ನಿಮ್ನ ತುಂಬಾ ನಂಬ್ತಾರೆ, ಹಾನನು ನಿಮಗೆ ಹೊಂದ್ಕೊಂಡಿದ್ದಾಳೆ. ಮಾಳ್ವಿಕ ಬಿಡಿ, ಮೊದ್ಲಿಂದಾನೆ ಅವಳದು ಸಿಡುಕು ಗುಣ. ಪಾಪುನಂತೂ ಕೇಳೋದೇ ಬೇಡ, ಎಲ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೀರ. ನಿಮ್ಮೊಬ್ಬರ ಹೆಸರು ಹೇಳಲೇ ಇಲ್ಲ. ಅಂದ್ರೆ ನಿಮ್ಮ ಮನ್ಸಿಗೂ ಸಂತೋಷ ಕೊಡೋ ಹಾಗಿದ್ದೀನ ನಾನು. ಜಾನ್ವಿ ಅವರೇ, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನ ಸುಖ ಸಂತೋಷ ಬದುಕು ಎಲ್ಲ ನನ್ನ ಪಾಪುನೇ. ನೀವಿರೋದ್ರಿಂದ ಅವನ ಮನಸ್ಸಿಗೆ ಎಷ್ಟು ಸಂತೋಷ ಸಿಗ್ತಾ ಇದೆ, ಅವನ ಸಂತೋಷನೇ ನನ್ನ ಸಂತೋಷ. ನಿಮಗೊಂದು ಮಾತು ಹೇಳ, ನನ್ನ ಪಾಪು ತುಂಬ ಹಠಮಾರಿ, ಯಾರ ಮಾತನ್ನು ಕೇಳಲ್ಲ. ಅವನನ್ನ ಸಮಾಧಾನ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿತ್ತು. ಜ್ವಾಲಾಮುಖಿಯಾಗಿದ್ದ ನನ್ನ ಮಗು ಈಗ ಐಸ್ ಕ್ರೀಮ್ ತರ ಆಗೋಗಿದ್ದಾನೆ. ಅಂಡ್ ಯು ನೋ ಐ ಆಮ್ ಲೈಕಿಂಗ್ ಇಟ್. ಹೃದಯ ನನ್ನ ಪ್ರಾಣ, ಅವನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ಅವನ್ನ ಯಾರಿಗೂ ಕೊಡಲ್ಲ, ಕೊಡಲ್ಲ. ಹೃದಯನ ಯಾರಿಗೂ ಕೊಡಲ್ಲ. ಹೃದಯನ ಯಾರಿಗೂ ಕೊಡೋದಿಲ್ಲ ಅಂದ್ರೆ ಏನರ್ಥ? ಮನಸ್ ಮನಸ್ ಹೃದಯನ ಯಾರಿಗೂ ಕೊಡೋದಿಲ್ಲ ಅಂದ್ರೆ ಏನರ್ಥ? ಕೊಡಲ್ಲ ಮನಸ್ ಹೃದಯನ ಯಾರಿಗೂ ಕೊಡಲ್ಲ. ನನ್ನ ಹೃದಯನ ಯಾರಿಗೂ ಕೊಡಲ್ಲ.